ನಮ್ಮ ಚಾನೆಲ್ ಸರ್ ಡಿ ಬಾಸ್ ದರ್ಶನ್ ಅವರ ಮುಂದಿನ ಸಿನಿಮಾಗಳ ಲೈನ್ಅಪ್ ಹೇಗಿದೆ ಗೊತ್ತಾ? ಕನ್ನಡ ಮಾತ್ರವಲ್ಲದೆ ತೆಲುಗು ಮತ್ತು ತಮಿಳಿನ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಡಿ ಬಾಸ್ ಅವರಿಗೆ ಕಾಯುತ್ತಿದ್ದು, ಕೆಲವೇ ದಿನಗಳಲ್ಲಿ ದಾಸನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೂಡ ಸಿಗಲಿದೆ. ಹೌದು, ಚಿರಂಜೀವಿ ರವರು ಅಭಿನಯಿಸಿದ್ದ ಬೋಲೋ ಶಂಕರ, ಏಜೆಂಟ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ಎಕೆ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ದೊಡ್ಡ ಸಿನಿಮಾ ಒಂದು ಬರಲಿದೆ. ಈ ನಿರ್ಮಾಣ ಸಂಸ್ಥೆಯ ಓನರ್ ಆದ ಅನಿಲ್ ಶಂಕರ್ ಅವರೇ ಸ್ವತಃ ಇದನ್ನ ರಿವೀಲ್ ಮಾಡಿದ್ದಾರೆ. ಇನ್ನು ತೆಲುಗಿನ ದೊಡ್ಡ ಪ್ರೊಡಕ್ಷನ್ ಆದ ಶ್ರೀ ವೆಂಕಟೇಶ್ವರ ಸಿನಿ ಚಿತ್ರ SVCC ಪ್ರೊಡಕ್ಷನ್ ಅಲ್ಲೂ ಕೂಡ ಡಿ ಬಾಸ್ ಅವರು ಒಂದು ಸಿನಿಮಾವನ್ನ ಒಪ್ಪಿಕೊಂಡಿದ್ದಾರೆ. ಹೌದು, ಮಿಸ್ಟರ್ ಮಜ್ನು, ವಿರೂಪಾಕ್ಷ ಸಿನಿಮಾದಂತಹ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ಈ ಸಂಸ್ಥೆ 25ಕ್ಕಿಂತ ಹೆಚ್ಚು ದೊಡ್ಡ ಸಿನಿಮಾಗಳನ್ನ ಮಾಡಿದ್ದು, ಅಪ್ಕಮಿಂಗ್ ಇಯರ್ಸ್ ನಲ್ಲಿ ಡಿ ಬಾಸ್ ಅವರ ಜೊತೆಗೆ ಒಂದು ಸಿನಿಮಾ ಬರೋದನ್ನ ಸ್ವತಃ ನಿರ್ಮಾಣ ಸಂಸ್ಥೆ ಟ್ವಿಟರ್ ನಲ್ಲಿ ಹೇಳಿಕೊಂಡಿದೆ. ಇದಿಷ್ಟೆಲ್ಲ, ತಮಿಳಿನ ದೊಡ್ಡ ಪ್ರೊಡಕ್ಷನ್ ಹೌಸ್ ಆದ ಸತ್ಯಜ್ಯೋತಿ ಫಿಲಮ್ಸ್ ನಡಿಯಲ್ಲೂ ಕೂಡ ಡಿ ಬಾಸ್ ಅವರಿಗೆ ಒಂದು ಸಿನಿಮಾ ಬರುವುದು ಕನ್ಫರ್ಮ್ ಆಗಿದೆ. ಇನ್ನು ಮೊನ್ನೆಯಷ್ಟೇ ಅಜಿತ್ ರವರ ವಿವೇಗಂ ವಿಶ್ವಾಸಂ ಅಷ್ಟೇ ಅಲ್ಲದೆ ಧನುಷ್ ರವರ ಮಾರನ್ ಸಿನಿಮಾ ಸೇರಿದಂತೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾವನ್ನ ಕೂಡ ಈ ಸಂಸ್ಥೆಯೇ ಮಾಡಿರೋದು. ಈ ಪ್ರೊಡಕ್ಷನ್ ಅಡಿಯಲ್ಲೂ ಕೂಡ 2026 ಅಥವಾ 2027 ಡಿ ಬಾಸ್ ಅವರು ಒಂದು ಸಿನಿಮಾ ಬರುವುದು ಕನ್ಫರ್ಮ್ ಆಗಿದೆ. ಇನ್ನು ತಮಿಳಿನ ಮತ್ತೊಂದು ದೊಡ್ಡ ಸಿನಿ ಸಂಸ್ಥೆಯಾದ ಅಭಿಷೇಕ್ ಫಿಲಮ್ಸ್ ಅಡಿಯಲ್ಲೂ ಕೂಡ ಡಿ ಬಾಸ್ ಅವರು ಒಂದು ಸಿನಿಮಾ ಮಾಡುವುದು ಕನ್ಫರ್ಮ್ ಆಗಿದ್ದು, ಈ ಹಿಂದೆ ತೆಲುಗಿನ ಶಿವಲಿಂಗ, ಮಲಯಾಳಂನ ರಾಮ್ ಹಾಗೂ ಇತ್ತೀಚೆಗೆ ಬಂದ ಲೆವೆಲ್ ಕ್ರಾಸ್ ಸಿನಿಮಾದಂತಹ ದೊಡ್ಡ ಸಿನಿಮಾಗಳನ್ನು ಮಾಡಿರುವ ಈ ಪ್ರೊಡಕ್ಷನ್ ಹೌಸ್ ಡಿ ಬಾಸ್ ಅವರ ಜೊತೆ ಸಿನಿಮಾ ಮಾಡೋದು ಕನ್ಫರ್ಮ್ ಕೂಡ ಆಗಿದೆ. ಇದೇನಪ್ಪಾ ಇದು, ಡಿ ಬಾಸ್ ಅವರು ತೆಲುಗು ಮತ್ತು ತಮಿಳು ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗೋಗ್ತಾರಾ ಎಂದು ಕನ್ಫ್ಯೂಸ್ ಆಗಬೇಡಿ. ಕನ್ನಡದಲ್ಲೂ ಒಟ್ಟಾರೆ 5-6 ಸಿನಿಮಾಗಳು ಅವರಿಗಾಗಿಯೇ ರೆಡಿ ಇವೆ. ಇದು ಯಾವುದೇ ರೂಮರ್ಸ್ ಅಲ್ಲ, ಒಪ್ಪಿಕೊಂಡಿರುವ ಸಿನಿಮಾಗಳ ಲಿಸ್ಟ್ ಇದು. ಅಲ್ಲಿ ಹಲವಾರು ವಾಸ್ತು ದೋಷಗಳಿದ್ರೆ ನಮ್ಗೆ ಮನಃಶಾಂತಿ ಅನ್ನೋದು ಇರೋದೇ ಇಲ್ಲ, ಹಣಕಾಸು ನಿಲ್ಲೋದಿಲ್ಲ, ಏಕೆ ಹಲವಾರು ಸಮಸ್ಯೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಸ್ಕ್ರೀನ್ ಮೇಲಿರುವಂತ ನಂಬರ್ ಗಳಿಗೆ ಕರೆ ಮಾಡಿ ವಾಸ್ತು ತಜ್ಞರು ನಿಮ್ಮ ಮನೆಗೆ ಬರ್ತಾರೆ, ಪರಿಹಾರ ಏನು ಎಲ್ಲವನ್ನ ತಿಳಿಸಿಕೊಟ್ಟು ಹೋಗ್ತಾರೆ. ಹೌದು, ನಿಮಗೆಲ್ಲ ಗೊತ್ತಿರುವ ಹಾಗೆ ಮೇಲನಾ ಪ್ರಕಾಶ್ ಅವರ ಜೊತೆಗೆ ಡೆವಿಲ್ ಸಿನಿಮಾ ಅಷ್ಟೇ ಅಲ್ಲದೆ ಪ್ರೇಮ್ ರವರ ಜೊತೆಗೆ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಹಾಗೂ ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ 3 ಸಿನಿಮಾಗಳನ್ನ ಡಿ ಬಾಸ್ ಅವರು ಒಪ್ಪಿಕೊಂಡಿದ್ದು, ಇದನ್ನು ಹೊರತುಪಡಿಸಿ ರಾಕ್ ಲೈನ್ ವೆಂಕಟೇಶ್ ಅವರ ಜೊತೆಗೆ ಗಂಡುಗಲಿ ಮದಕರಿ ನಾಯಕ ಸಿನಿಮಾ ಅಷ್ಟೇ ಅಲ್ಲದೆ ಮತ್ತೊಂದು ಕಮರ್ಷಿಯಲ್ ಸಿನಿಮಾವನ್ನ ಮಾಡಲಿದ್ದು, ಈ ಸಿನಿಮಾಗೂ ಕೂಡ ತರುಣ್ ಸುಧೀರ್ ಅವರ ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ಶೈಲಜಾ ನಾಗ್ ಅವರ ಜೊತೆಗೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಅಷ್ಟೇ ಅಲ್ಲದೆ ಮತ್ತೊಂದು ಕಮರ್ಷಿಯಲ್ ಸಿನಿಮಾವನ್ನ ಕೂಡ ಒಪ್ಪಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಅಪ್ಡೇಟ್ಸ್ ನೀಡಲಿದ್ದಾರೆ. ಇನ್ನು ಕನ್ನಡದ ಡ್ರೀಮ್ ವೀವರ್ ಎಂಟರ್ಟೈನ್ಮೆಂಟ್ ಜೊತೆಗೆ ಡಿ ಬಾಸ್ ಅವರು ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದು, ಕಾಡಿನ ಬಗ್ಗೆ, ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳ ಜೊತೆಗೆ ಒಂದು ಸಿನಿಮಾವನ್ನ ಮುಂದಿನ ದಿನಗಳಲ್ಲಿ ಡಿ ಬಾಸ್ ಅವರು ಮಾಡಲಿದ್ದಾರೆ. ಇನ್ನು ನಿರ್ಮಾಪಕರಾದ MB ಬಾಬು ರವರ ಜೊತೆಗೆ ಕೂಡ ಡಿ ಬಾಸ್ ಅವರು ಒಂದು ಸಿನಿಮಾವನ್ನ ಬರ್ತ್ಡೇ ದಿನವೊಂದೇ ಅನೌನ್ಸ್ ಮಾಡಿದ್ದರು. ಇದಿಷ್ಟೇ ಅಲ್ಲದೆ ರೇಖಾ ಜಗದೀಶ್ ಅವರ ಜೊತೆಗೆ ಒಂದು ಸಿನಿಮಾವನ್ನ ಈ ಹಿಂದೆ ಬರ್ತ್ಡೇ ಟೈಮ್ ಅಲ್ಲಿ ಅನೌನ್ಸ್ ಮಾಡಿದ್ದರು. ಈ ಎಲ್ಲಾ ಸಿನಿಮಾಗಳನ್ನ ಡಿ ಬಾಸ್ ಅವರು ಮಾಡೇ ಮಾಡ್ತಾರೆ, ಅದಕ್ಕಾಗಿ ಕೊಂಚ ಸಮಯವನ್ನ ತೆಗೆದುಕೊಳ್ಳುವುದು ಕನ್ಫರ್ಮ್. ಇನ್ನೇನು ಕೆಲವೇ ದಿನಗಳಲ್ಲಿ ಡಿ ಬಾಸ್ ಅವರು ಹೊರಬಂದು ತಮ್ಮ ಫಿಟ್ನೆಸ್ ಅನ್ನ ಕಾದುಕೊಂಡು ಡೆವಿಲ್ ಸಿನಿಮಾವನ್ನ ಮುಗಿಸಲಿದ್ದಾರೆ. ಹೇಟರ್ಸ್ ಗಳು ಎಷ್ಟೇ ನೆಗೆಟಿವಿಟಿಯನ್ನ ಡಿ ಬಾಸ್ ಅವರ ಮೇಲೆ ಕ್ರಿಯೇಟ್ ಮಾಡಿದರೂ ಕೂಡ ದರ್ಶನ್ ರವರ ಅಭಿಮಾನಿಗಳು ಅವರನ್ನ ಬಿಟ್ಟು ಕೊಡ್ತಿಲ್ಲ. ಇದರಿಂದ ದರ್ಶನ್ ರವರ ಪಾಪ್ಯುಲಾರಿಟಿ ಹೆಚ್ಚಾಗುತ್ತಿದ್ದು ಅವರ ಮುಂದಿನ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆಯೋದಂತೂ ಸುಳ್ಳಲ್ಲ. ಇನ್ನು ಲಂಕಾಧಿಪತಿ ರಾವಣ, ದಾನ ವೀರ ಶೂರ ಕರ್ಣ ಹಾಗೂ ಅಮೋಘ ವರ್ಷನ್ ರೂಪತುಂಗನ ಕಥೆಗಳನ್ನ ಈಗಾಗಲೇ ಡಿ ಬಾಸ್ ಅವರು ಕೇಳಿದ್ದು, ಈ ಸಿನಿಮಾಗಳನ್ನು ಕೂಡ ಮುಂದೆ ಮಾಡಲಿದ್ದಾರೆ ಎಂಬ ನ್ಯೂಸ್ ಸಿಕ್ಕಿದೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಈ ಎಲ್ಲ ಸಿನಿಮಾಗಳ ಬಗ್ಗೆ ನಿಮ್ಗೆ ಏನನ್ಸ್ತು, ಯಾವ ಸಿನಿಮಾವನ್ನ ಅವರು ಫಸ್ಟ್ ಮಾಡಬೇಕು ಕಮೆಂಟ್ಸ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.